ಇಂತ ಹುಡುಗಿ ಜೊತೆ ಜಾಲಿಯಾಗಿ ಬಸ್ಸಲ್ಲಿ ಹೋಗದ್ ಬಿಟ್ಟು ಬಸ್ನೇ ಮಿಸ್ ಮಾಡ್ಕೊಂಡಿದ್ದೀರಪ್ಪ. ಬಸ್ ಕ್ಯಾಚ್ ಮಾಡೋಣ. ಏ ಸರ್ ಪರವಾಗಿಲ್ಲ ಸರ್, ಹುಡುಗಿಗೋಸ್ಕರ ತಾನೇ ಬಸ್ ಹಿಂದೆ ಹೋಗಿದ್ದು, ಹುಡುಗಿನೇ ಸಿಕ್ಬಿಡ್ಲಲ್ಲ. ಎಣ್ಣೆ ಇಟ್ಟು ಮರ್ತೋಬಿಟ್ಟೆ, ಇಬ್ರು ಹೊತ್ಕೊಳ್ಳಿ ಬಸ್ ಸ್ಟ್ಯಾಂಡ್ ಬಿಡ್ತೀನಿ. ಅಯ್ಯೋ ಬೇಡ ಸರ್, ನಿಮ್ಗೆ ಈಗ ಕೊಟ್ಟರೆ ತೊಂದ್ರೆ ಸಾಕು, ಬಸ್ ಸ್ಟ್ಯಾಂಡ್ ಮುಂಚೆ ಅಡ್ರೆಸ್ ಹೇಳ್ಬಿಡಿ. ಏ ವೆರಿ ಸಿಂಪಲ್, ಹಿಂಗೋದ್ರೆ ದೂರ ಆಗುತ್ತೆ, ಮುಂದೆ ಹೋಗಿ ಲೆಫ್ಟ್ ತಗೊಂಡು ರೈಟ್ ತಗೊಂಡು ಬ್ರಿಡ್ಜ್ ಹತ್ತಿ ಇಳಿದ್ರೆ ಬಸ್ ಸ್ಟ್ಯಾಂಡ್. ಓಕೆ ಸರ್, ಥ್ಯಾಂಕ್ ಯು ಸರ್, ತಗೊಳ್ಳಿ ಸರ್, ಸೇಫ್ ಆಗಿ ಮನೆ ಸೇರ್ಕೊಂಡ್ಬಿಡಿ. ಹಾ ಅಪ್ಪ, ತಿರ್ಗಾ ಹುಡುಗಿ ಮಿಸ್ ಮಾಡ್ಕೊಂಬಿಟ್ಯಾ, ನಂತರ ಸರಾಬಿ ಆಗ್ಬಿಡ್ತೀಯಾ. ಓಕೆ ಓಕೆ, ಬಾಯ್ ಬಾಯ್, ಸೀ ಯು ಇನ್ ದಿ ಬಾಯ್. ರೇ, ಡಾಬಾದಿಂದ ಬಸ್ ಹೋಗ್ತಿರ್ಬೇಕಾದ್ರೆ ನಾನು ಇನ್ನೂ ಹತ್ತಿಲ್ಲ ಅಂತ ಹೇಳಿ ಬಸ್ ನಿಲ್ಸಕ್ ಆಗ್ತಿರ್ಲಿಲ್ವಾ? ಅದೇನಾಯ್ತು ಅಂದ್ರೆ ರೀ, ಮುಂದಿನ ಸೀಟ್ ನಾಗ ಇದ್ದವರು ಇದನ್ ತಿನ್ನಾ ಕೊಟ್ರು ರೀ. ಬಸ್ ಹೊಂಟಿದ್ದು ಗೊತ್ತಾಗ್ಲಿಲ್ರಿ, ಬೇಕೇನ್ರಿ? ಬೇಡ, ನೀವೇ ಮುಕ್ರಿ, ಹಾಳಾಗೋಗ್ಲಿ, ಡೈರೆಕ್ಟ್ ಬಸ್ ಸಿಕ್ಕಿದ್ರ ನಿಮ್ ಊರ್ಗೋಗ್ ಸೇರ್ಕೊಳ್ಳ ತಾನೇ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದೀರ? ಹಂಗಲ್ರಿ, ನನ್ ಟಿಕೆಟ್ ನಿಮ್ ಹತ್ರ ಐತ್ರಿ, ನಿಮ್ ಬ್ಯಾಗ್ ನನ್ ಹತ್ರ ಐತ್ರಿ. ಏನ ಈ ಬ್ಯಾಗ್ಗೋಸ್ಕರ ಹೇಳಿದ್ರ? ಅಯ್ಯ, ಯಾವನಿಗ್ ಬೇಕಿತ್ತು ಈ ಬ್ಯಾಗು? ಬನ್ನಿ ಹೋಗೋಣ. ಅಲ್ರಿ, ಡಾಬಾದಾಗ ತಿಂಡಿ ತರ್ಲಿಕ್ಕೆ ಇಳ್ದಿದ್ರಲ್ಲ, ಖಾಲಿ ಕೈಯಾಗ ಬಂದಿರಿ. ಹತ್ ಬಿಡ್ರಿ.